ಋತುಗಳ ಬದಲಾವಣೆಗೆ ಪೃಥ್ವಿಯ ಅಕ್ಷವು 23.5° ವಕ್ರವಾಗಿರುವುದೇ ಮುಖ್ಯ ಕಾರಣ. ಇದರಿಂದಾಗಿ ಉತ್ತರ ಗೋಲಾರ್ಧದಲ್ಲಿ ಸೂರ್ಯಕಿರಣಗಳು ದಕ್ಷಿಣ ಗೋಲಾರ್ಧಕ್ಕಿಂತ ಹೆಚ್ಚು ನೇರವಾಗಿ ಬೀಳುತ್ತವೆ. ಹೀಗಾಗಿ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಇದ್ದಾಗ ದಕ್ಷಿಣ ಗೋಲಾರ್ಧದಲ್ಲಿ ಚಳಿಗಾಲ ಇರುವುದು. ಉತ್ತರ ಗೋಲಾರ್ಧದಲ್ಲಿರುವ ನಮ್ಮ ದೇಶದಲ್ಲಿ ಕೂಡ ಬಿಸಿಲುಗಾಲ 3 ದಿನಕ್ಕಿಂತಲೂ ಹೆಚ್ಚು ಇದ್ದದ್ದು ನಮ್ಮ ಲಕ್ಷ್ಯಕ್ಕೆ ಬರುವುದಿಲ್ಲ. ಇದೇ ರೀತಿ ದಕ್ಷಿಣ ಗೋಲಾರ್ಧದಲ್ಲಿ ಆಸ್ಟ್ರೇಲಿಯನ್ನರು 3 ದಿನ ಹೆಚ್ಚು ಚಳಿಯನ್ನು ಅನುಭವಿಸುವರು. ಈ ರೀತಿಯ ವಿಷಮತೆಗೆ ಏನು ಕಾರಣ? 1609 ಕೆಪ್ಲರ್ನು ಕಂಡುಹಿಡಿದ ಪ್ಲಾನೆಟರಿ ಮೋಷನದ ನಿಯಮಗಳಿಂದ ನಾವು ಇದರ ಕಾರಣವನ್ನು ಕಂಡುಹಿಡಿಯಬಹುದು. ಮೊದಲನೆಯ ನಿಯಮದಂತೆ ಪೃಥ್ವಿಯು ದೀರ್ಘವೃತ್ತಾಕಾರದಲ್ಲಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವುದು. ಹೀಗಾಗಿ ಕೆಲವೊಮ್ಮೆ ಸೂರ್ಯನು ಪೃಥ್ವಿಯ ತೀರ ಸಮೀಪದ ಬಿಂದುವಿನ ಹತ್ತಿರ ಇರುವನು. ಇದಕ್ಕೇನೆ ಪೆರಿಹೆಲಿಯಾನ್ ಎಂದು ಹೆಸರು. ದೂರವಿರುವ ಬಿಂದುಗೆ ಎಫಿಲಿಯಾನ್ ಎಂದು ಹೆಸರು. ಕೆಪ್ಲರ್ನ 2ನೇ ನಿಯಮದಂತೆ ಪೃಥ್ವಿಯು ಪ್ರತಿ ಸಲ ಸಮೀಪದ ಕ್ಷೇತ್ರವನ್ನು ಹೆಚ್ಚು ವೇಳೆಯಲ್ಲಿ ಗುಡಿಸುತ್ತದೆ. ಹೀಗಾಗಿ ಸೂರ್ಯನಿಂದ ಪೃಥ್ವಿಯು ದೂರವಿದ್ದಾಗ ಅದು ಬಹಳ ಕಡಿಮೆ ಅಂತರವನ್ನು ಚಲಿಸಿ ಕ್ಷೇತ್ರದ ನಿಯಮವನ್ನು ಪಾಲಿಸುವುದು. ಇದು ತಿಳಿದುಕೊಳ್ಳಲಿಕ್ಕೆ ಸ್ವಲ್ಪ ಜಟಿಲವೆನ್ನಿಸಿದರೂ ಸಾವಕಾಶವಾಗಿ ಪೃಥ್ವಿ ವೇಗವು ಸೂರ್ಯನ ಸಮೀಪವಿದ್ದಾಗ ಹೆಚ್ಚಿರುವುದು ಹಾಗೂ ದೂರವಿದ್ದಾಗ ಕಡಿಮೆ ಇರುವುದು. ಹೀಗಾಗಿ ಉತ್ತರ ಗೋಲಾರ್ಧದಲ್ಲಿ ಚಳಿಗಾಲ ಕಡಿಮೆ ಕಾಲಾವಧಿಯಲ್ಲಿರುವುದು ಮತ್ತು ಬೇಸಿಗೆ ಹೆಚ್ಚು ದಿನಗಳಲ್ಲಿರುವುದು. ದೀರ್ಘವೃತ್ತವು ಅಷ್ಟು ದೊಡ್ಡದಾಗಿಲ್ಲ, ಆದ್ದರಿಂದ ಬೇಸಿಗೆ ಕೇವಲ 3 ದಿನದಷ್ಟೇ ಹೆಚ್ಚಿದೆ. ಒಂದು ವೇಳೆ ಮಂಗಳ ಗ್ರಹದಂತೆ 10% ಹೆಚ್ಚು ದೀರ್ಘವೃತ್ತದಾಗಿದ್ದರೆ ಇದೇ ಬೇಸಿಲುಗಾಲ ಹಾಗೂ ಚಳಿಗಾಲ 3 ದಿನಗಳ ಬದಲಾಗಿ 25 ದಿನಗಳಷ್ಟು ಇರುತ್ತಿದ್ದವು. ಇದರ ಮೇಲಿಂದ ಜುಲೈ ತಿಂಗಳಲ್ಲಿ ಬಿಸಿಲು ಹೆಚ್ಚು ಏಕೆ ಎಂಬುದು ನಿಮಗೆ ಸ್ಪಷ್ಟವಾಗುವುದು. ಈಗ ಇಲ್ಲಿ ನೀವು ಎರಡನ್ನು ನೀವು ನೋಡಬಹುದು. ಬಿಸಿಲಿನ ಗಾಲದಲ್ಲಿ ಉತ್ತರ ಗೋಲಾರ್ಧದಲ್ಲಿ ಕಡಿಮೆ ವೇಗ ಹಾಗೂ ದಕ್ಷಿಣ ಗೋಲಾರ್ಧದಲ್ಲಿ ಚಳಿಗಾಲದಲ್ಲಿ ಹೆಚ್ಚು ವೇಗ, ಈ ರೀತಿಯಾಗಿ ಈ ವೇಗಗಳ ವಿಶ್ಲೇಷಣೆಯನ್ನು ನಾವು ಮಾಡಬಹುದು. ಇದರ ಮೇಲಿಂದ ಜುಲೈ ತಿಂಗಳಲ್ಲಿ ಬಿಸಿಲು ಹೆಚ್ಚು ಏಕೆ ಎಂಬುದು ಸ್ಪಷ್ಟವಾಗುವುದು. ಇಲ್ಲಿ ಮಂಗಳ ಗ್ರಹದ 10% ಇದ್ದರೆ ಏನಾಗುತ್ತದೆ ಎಂಬುದನ್ನು ನೀವು ನೋಡುತ್ತಿದ್ದೀರಿ. ಆದರೆ ಈ ರೀತಿಯಾಗಿ ಆದಾಗ ಬಿಸಿಲು ಹಾಗೂ ಚಳಿಗಾಲ 25 ದಿನಗಳ ವ್ಯತ್ಯಾಸವನ್ನು ನೀವು ನೋಡಬಹುದಿತ್ತು. ಹೀಗೆ ಇರುವ ದೊರೆಗೆ ಸೂರ್ಯಕಿರಣಗಳಿಂದ ಹೆಚ್ಚು ತಾಪಮಾನಕ್ಕೆ ಗುರಿಯಾಗುವವು.